ಘಟಪ್ರಭದಲ್ಲಿ ನಾಡದ್ರೋಹಿ ಎಂಎಸ್ ಹಾಗೂ ಶಿವಸೇನೆ ಸಂಘಟನೆಯನ್ನ ರಾಜ್ಯದಲ್ಲಿ ನಿಷೇಧಿಸುವಂತೆ ಮತ್ತು ಕೊಲ್ಲಾಪುರದಲ್ಲಿ ಕನ್ನಡ ಧ್ವಜ ಸುತ್ತಂತಹ ಹಾಗೂ ಜಗದ್ಗುರು ಶ್ರೀ ಬಸವೇಶ್ವರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ವಿರೂಪಗೊಳಿಸಿ ಅವಮಾನ ಮಾಡಿರುವ ನಾಡದ್ರೋಹಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಇಂದು ಘಟಪ್ರಭಾ ನಗರದಲ್ಲಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಮೃತ್ಯುಂಜಯ ವೃತ್ತದಲ್ಲಿ ಸಂಕೇಶ್ವರ ಹಾಗೂ ಜೇವರ್ಗಿ ರಾಜ್ಯ ಹೆದ್ದಾರಿ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಭಾವಚಿತ್ರವನ್ನ ದಹನ ಮಾಡಿ ನಾಡ ದ್ರೋಹಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಗುಬಲಗುಡ್ಡ ಮಠದ ಪೂಜ್ಯರಾದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಶ್ರೀ ವಿರೂಪಾಕ್ಷ ದೇವರು, ಹೊಸಮಠ ಘಟಪ್ರಭಾ, ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಕೆಂಪಣ್ಣ ಚೌಕಶಿ, ಕರ್ನಾಟಕ ರಕ್ಷಣಾ ವೇದಿಕೆ ಸಂತೋಷ್ ಹರಳಿಕಟ್ಟ ಬಣದ ರಾಜ್ಯಾಧ್ಯಕ್ಷ ಪ್ರಶಾಂತ್ ಹರಳಿಕಟ್ಟಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಗೋಕಾಕ ತಾಲೂಕು ಅಧ್ಯಕ್ಷ ಸಂತೋಷ ಖಂಡ್ರಿ, ಮುಖಂಡರಾದ ಡಿಎಂ ದಳವಾಯಿ, ಶಿವಾನಂದ ಕಾನೋಜಿ, ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ರಾಜ್ಯಾಧ್ಯಕ್ಷ ಆಯೂಬ ಫಿರ್ಜಾದೆ, ಕನ್ನಡ ರಕ್ಷಣಾ ವೇದಿಕೆ ಗೋಕಾಕ ತಾಲೂಕು ಅಧ್ಯಕ್ಷ ಮಾರುತಿ ಚೌಕಾಶಿ, ಸುರೇಶ ಚಿಗಡೊಳ್ಳಿ, ನಾರಾಯಣ ಜಡಕೀನ, ಬಸವರಾಜ್ ಹುಬ್ಬಳ್ಳಿ, ಶಶಿ ಚೌಕಾಶಿ, ರಾಜಿಕಾನ ಪಚಾಣ, ಮಲ್ಲಿಕಾರ್ಜುನ್ ದುಃಖಾನಟ್ಟಿ, ಮಾರುತಿ ಹುಕ್ಕೇರಿ, ಅಶೋಕ ಕಮತ, ರಾಘವೇಂದ್ರ ನಾಯಕ್, ಮಂಜು ಪಾಟೀಲ, ತಮ್ಮಣ್ಣ ಅರಂಭಾವಿ, ಭೀಮಶಿ ಚೌಕಾಶಿ, ಭೀಮಶಿ ಬೆಳಗಲಿ, ಸಜ್ಜು ಬಂಡಿವಡ್ಡರ, ಇಮ್ರಾನಜ್ ಕಾತಿ, ಸುನೀಲ ಗೋಣಿ, ಪ್ರಜ್ವಲ ಕನ್ನಪ್ಪಗೌಡ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಘಟಪ್ರಭಾ ನಗರದಲ್ಲಿ ಮಾನ್ಯ ಸನ್ಮಾನ್ಯ ಮಲ್ಲಿಕಾರ್ಜುನ ಸ್ವಾಮಿಗಳು ಹಾಗೂ ವೀರಪಾಕ್ಷ ದೇವರು ಹೊಸಮಠ ಘಟಪ್ರಭಾ ಇವರು ನೇತೃತ್ವ ಹಾಗೂ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ನಾಡದ್ರೋಹಿ ಎಂಎಸ್ ಮತ್ತು ಶಿವಸೇನೆ ಸಂಘಟನೆಗಳ ವಿರುದ್ಧ ನಾವು ಹೋರಾಟ ಮಾಡಿದ್ವಿ. ಯಾಕಪ್ಪ ಅಂತಂದ್ರೆ ನಿನ್ನಿನ ದಿವಸ ಖಾನಾಪುರ ತಾಲೂಕು ಹಲಸಿ ಗ್ರಾಮದೊಳಗೆ ಬಸವೇಶ್ವರ ಭಾವಚಿತ್ರಕ್ಕೆ ಶಗಣಿ ಬೆಳೆಸಿದರು. ಇದಲ್ಲದೆ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಅನಾವರಣಗೊಳಿಸಿದರು ಹಾಗೂ ಶಿವಾಜಿ ಮಹಾರಾಜರ ಮೂರ್ತಿಗೇನು ಬೆಂಗಳೂರೊಳಗೆ ಮಸಿ ಬೆಳೆದರು. ಇಂಥ ಮಹಾನ್ ಪುರುಷ ಮಹಾನ್ ನಾಯಕರ ಮೂರ್ತಿಗಳಿಗೆ ಅವಮಾನ ಮಾಡೋದು ಅವಹೇಳನಕಾರಿಯನ್ನು ಮಾಡತಕ್ಕಂಥ ಈ ಎಂಎಸ್ ಮುಖಂಡರ ಹಾಗೂ ಶಿವಸೇನೆ ಮುಖಂಡರನ್ನು ಆದಷ್ಟು ನಮ್ಮ ಕರ್ನಾಟಕದಿಂದ ಅವ್ರನ್ನ ಗಡಿಪಾರು ಮಾಡಬೇಕು, ಅವ್ರ ಮೇಲೆ ಕಠಿಣ ಶಿಕ್ಷೆ ತೆಗೆದುಕೊಳ್ಬೇಕು. ಆದಷ್ಟು ಕೂಡ ಎಲ್ಲ ಕನ್ನಡಪ್ರ ಸಂಘಟನೆಗಳು ನಮ್ಮ ರಾಜ್ಯ ತುಂಬ ಎಲ್ಲ ಹೋರಾಟ ಮಾಡ್ತಿದ್ದಾವೆ, ಅಂಥ ನಿಟ್ಟಿನೊಳಗೆ ಸರ್ಕಾರ ಆದಷ್ಟು ಬೇಗ ಗಮನ ಹರಿಸಿ ಎಚ್ಚೆತ್ತುಕೊಂಡು ಅಂಥವ್ರ ಮೇಲೆ ಯೋಗ್ಯ ಕ್ರಮ ಕೈಗೊಳ್ಬೇಕಂತ ನಾನು ಇದನ್ನು ಹೇಳ್ತೇನೆ. ಕೆಂಪಣ್ಣ ಚೌಕಶಿ, ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ.